ಸಿಗುವಂತಹ ಚಾನ್ಸಸ್ ದರ್ಶನ್ ಆಗಿರ್ಬೋದು, ಪವಿತ್ರ ಗೌಡ ಆಗಿರ್ಬೋದು, ಇತರರಿಗೆ ಎಷ್ಟರ ಮಟ್ಟಿದೆ? ಯಾಕಂದ್ರೆ ಸಿ ವಿ ನಾಗೇಶ್ ಅವ್ರು ಹೇಳ್ತಾರೆ, ದರ್ಶನ್ ಪರ ವಕೀಲರ ಕೂಡ ಹೇಳ್ತಾ ಇದ್ರು, ಬೇಲ್ ಅಪ್ಲಿಕೇಶನ್ ಹಾಕ್ತೀವಿ ನಾವು ಜೈಲಿಗೆ ಹೋದ ತಕ್ಷಣ ಅಂತ. ಅಂತಹ ಚಾನ್ಸಸ್ ಇದೆ ಯಾಕಂದ್ರೆ ಇಂತಹ ದೊಡ್ಡ ಪ್ರಕರಣದಲ್ಲಿ ಅಂತ. ನವಿತಾ, ಈಗಾಗಲೇ ಈ ಒಂದು ಪ್ರಕರಣ ತುಂಬಾ ಗಂಭೀರ ಸ್ವರೂಪದಲ್ಲಿ ಆಗಿರೋದ್ರಿಂದ ಅವರು ಏನು ಯುಗ ಜೆಸಿ ಆಗಿದೆ, ಮತ್ತೆ ಮುಂದಿನ ವಾರ ದರ್ಶನ್ ಪರವಾಗಿ ಒಂದು ಜಾಮೀನಿಗೆ ಅರ್ಜಿ ಸಲ್ಲಿಸುವಂತ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ವಕೀಲರನ್ನು ಕೂಡ ಈಗಾಗಲೇ ಅವರು ನೇಮಿಸಿರೋದ್ರಿಂದ ಸೆಷನ್ ಕೋರ್ಟ್ ನಲ್ಲಿ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ದರ್ಶನ್ ಪರವಾಗಿ ಜಾಮೀನು ಅರ್ಜಿ ಕೂಡ ಸಲ್ಲಿಸಬಹುದು. ಆದ್ರೆ ಜಾಮೀನು ಪ್ರಕ್ರಿಯೆ ಏನು ಜಾಮೀನನ ಪ್ರಕ್ರಿಯೆ ತುಂಬಾ ಇರುತ್ತೆ. ಆನಂತರ ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಒಂದು ಅಂಶಗಳನ್ನ ಅವರು ಉಲ್ಲೇಖ ಮಾಡಿ ಜಾಮೀನು ಕೇಳಬಹುದು ಅನ್ನೋದು ಕೂಡ ಕುತೂಹಲ. ಆದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಏನೆಲ್ಲ ಒಂದು ಸಾಕ್ಷಿಗಳನ್ನ ಸಂಗ್ರಹ ಮಾಡಿದ್ದಾರೆ ಆರೋಪಿಗಳ ಮೇಲೆ, ಅದನ್ನ ಇಟ್ಟು ಅವರು ಜಾಮೀನು ಅರ್ಜಿ ಸಲ್ಲಿಕೆ ಮಾಡಿದಾಗ ಒಂದು ಆಬ್ಜೆಕ್ಷನ್ ಅನ್ನ ಫೈಲ್ ಮಾಡಬಹುದು. ಆರೋಪಿಗಳ ಇನ್ವಾಲ್ವ್ಮೆಂಟ್ ಏನಿದೆ, ಮತ್ತೆ ಅವರ ವಿರುದ್ಧ ಕಲೆಕ್ಟ್ ಮಾಡಿರುವಂತಹ ಸಾಕ್ಷಿಗಳೇನಿದೆ, ಮತ್ತೆ ಏನೆಲ್ಲ ಒಂದು ಕೃತ್ಯಗಳನ್ನ ಮಾಡಿದರೆ, ಮತ್ತೆ ಅವರ ಒಳಸಂಚು ಯಾವ ರೀತಿ ಇರುತ್ತೆ, ಪ್ರತಿಯೊಂದನ್ನು ಕೂಡ ನ್ಯಾಯಾಲಯದ ಗಮನಕ್ಕೆ ವಿವರಿಸಬಹುದು. ಅದಕ್ಕೋಸ್ಕರ ಈಗ ಸರ್ಕಾರವೇ ಒಂದು ಈ ಒಂದು ಪ್ರಕರಣದ ಒಂದು ವಾದಕ್ಕೋಸ್ಕರ ಎಸ್ಪಿಪಿ ಆಗಿ ಪ್ರಸನ್ನ ಕುಮಾರ್ ಅವರನ್ನ ನೇಮಕ ಮಾಡಿದರೆ, ಅವರು ಈ ಒಂದು ಕೇಸ್ನ ಸಂಪೂರ್ಣ ಡೀಟೇಲ್ಸ್ ಅನ್ನ ನ್ಯಾಯಾಧೀಶರ ಮುಂದೆ ಒಂದು ವಾದವನ್ನು ಮಾಡ್ತಾರೆ. ಆನಂತರ ಅದಕ್ಕೆ ಏನು ದರ್ಶನ್ ಪರ ವಕೀಲರು ಕೂಡ ಒಂದು ವಾದವನ್ನು ಮಾಡಬಹುದು. ಆದ್ರೆ ಈ ಒಂದು ಪ್ರಕರಣ ತುಂಬಾ ಗಂಭೀರ ಸ್ವರೂಪದಲ್ಲಿದೆ, ಮತ್ತೆ ಸಾರ್ವಜನಿಕವಾಗಿ ಸಾಕಷ್ಟು ಚರ್ಚೆಯಲ್ಲಿ ಕೂಡ ಇರುವಂತದ್ರಿಂದ ಅವರಿಗೆ ಜಾಮೀನು ಸಿಗುತ್ತಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನವಿತಾ, ಓಕೆ, ಥ್ಯಾಂಕ್ ಯು ಮುನಿರಾಜ್ ಈ ಕ್ಷಣದ ಅಪ್ಡೇಟ್ಸ್ಗೆ. ಸೊ ಇನ್ನು ಕೆಲವೇ ಹೊತ್ತಿನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಪರಪ್ಪನ ಅಗ್ರಹಾರ ಜೈಲಿನತ್ತ ಕೆಲವೇ ಹೊತ್ತಿನಲ್ಲಿ ಅವರನ್ನು ಕರ್ಕೊಂಡು ಹೋಗಲಾಗುತ್ತೆ. ಅದಕ್ಕೆ ಬೇಕಾದಂತಹ ಎಲ್ಲಾ ತಯಾರಿಯನ್ನ ಕೂಡ ನಡೆಸಲಾಗಿದೆ. ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಕಳೆದ 12 ದಿನಗಳಿಂದ ಪೊಲೀಸ್ ಕಸ್ಟಡಿಯಲ್ಲಿದ್ದಂತಹ ದರ್ಶನ್ ಆಂಡ್ ಟೀಮ್, ಅದರಲ್ಲಿ ಪ್ರಮುಖವಾಗಿ ಈ ನಾಲ್ವರು ಈಗ ಜೈಲು ಪಾಲಾಗಲಿದ್ದಾರೆ. ದರ್ಶನ್, ವಿನಯ್, ಪ್ರದೋಷ್ ಜೊತೆಗೆ ಧನ್ರಾಜ್ ಇವರು ಕಳೆದ 12 ದಿನಗಳಿಂದಲೂ ಕೂಡ ವಿಚಾರಣೆಯನ್ನ ಎದುರಿಸಿದ್ದಾರೆ. ಸೊ ಇನ್ನು ಕೆಲವೇ ಹೊತ್ತಿನಲ್ಲಿ ಅಗ್ರಹಾರ ಜೈಲಿನತ್ತ ದರ್ಶನ್ ಆಂಡ್ ಟೀಮ್, ಇದಕ್ಕೆ ಸಂಬಂಧಪಟ್ಟ ಹಾಗೆ ನೇರ ಪ್ರಸಾರದ ದೃಶ್ಯಗಳ ಜೊತೆಗೆ ಮಾಹಿತಿಯನ್ನು ಕೊಡ್ತೀವಿ. ನಟ ದರ್ಶನ್ಗೆ ಜೈಲ್ ಆಗಿದೆ, ಈಗ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ ಜುಲೈ 4 ರವರೆಗೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಎಸ್ಪಿಪಿ ಕೂಡ ಒಂದು ಮನವಿಯನ್ನ ಮಾಡಿಕೊಂಡಿದ್ರು, ಎಲ್ಲರನ್ನ ಒಂದೇ ಜೈಲಿಗೆ ಕಳಿಸೋದು ಬೇಡ, ಸಾಕ್ಷ್ಯ ನಾಶ ಮಾಡುವಂತಹ ಚಾನ್ಸಸ್ ಇದೆ, ಮಾತನಾಡಿ ಪ್ಲಾನ್ ಚೇಂಜ್ ಮಾಡುವ ಚಾನ್ಸಸ್ ಇದೆ, ಎಲ್ಲರೂ ಕೂಡ ಮಾತನಾಡಿ ತಾವೇನೇನು ಹೇಳಿಕೆಗಳನ್ನ ಕೊಟ್ವಿ ಅವೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನ ಪಡ್ಕೊಂಡು ಎಲ್ಲರೂ ಆ ನಂತರ ಹೇಳುವಂತಹ ಚಾನ್ಸಸ್ ಇದೆ ಅನ್ನೋದ್ರ ಬಗ್ಗೆ. ಬಟ್ ಆ ಒಂದು ವಿಚಾರಣೆಯನ್ನ ಸೋಮವಾರಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ದರ್ಶನ್ ಆಂಡ್ ಗ್ಯಾಂಗ್ ಈಗ ಪರಪ್ಪನ ಅಗ್ರಹಾರ ಜೈಲಿನತ್ತ ಹೋಗೋದಿಕ್ಕೆ ಬರ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ನಾವು ನಿಮ್ಗೆ ತೋರಿಸ್ತಾ ಇದೀವಿ. ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಎಲ್ಲರೂ ಕೂಡ ಅಲ್ಲಿ ಕಾಯ್ತಾ ಇದ್ದಾರೆ, ಜೊತೆಗೆ ವೆಹಿಕಲ್ ರೆಡಿ ಆಗಿದೆ, ಆ ಒಂದು ವ್ಯಾನ್ ನಲ್ಲಿ ಕರ್ಕೊಂಡು ಹೋಗಲಾಗತ್ತೆ. ಅದಕ್ಕೆ ಬೇಕಾದಂತಹ ಕಾನೂನು ಪ್ರಕ್ರಿಯೆಗಳನ್ನ ಈಗಾಗಲೇ ಅಲ್ಲಿ ಮಾಡಲಾಗ್ತಾ ಇರುವಂತದ್ದು. 13 ವರ್ಷಗಳ ಬಳಿಕ ಮತ್ತೆ ಜೈಲಿನ ಕಡೆಗೆ ದರ್ಶನ್. 13 ವರ್ಷಗಳ ಹಿಂದೆ ಅಂದ್ರೆ 2011ರಲ್ಲಿ ದರ್ಶನ್ ತನ್ನ ಪತ್ನಿಗೆ ಹೊಡೆದು ಜೈಲು ಪಾಲಾಗಿದ್ದ, 28 ದಿನಗಳ ಕಾಲ ಜೈಲಲ್ಲಿದ್ದ, ಬೇಲನ್ನ ಪಡ್ಕೊಂಡಿದ್ದ. ಆದ್ರೆ ಈಗ ಈ ಪ್ರಕರಣ ಕೋರ್ಟ್ನಿಂದ ಈಗಾಗಲೇ ದರ್ಶನ್ ಆಂಡ್ ಟೀಮ್ ಪರಪ್ಪನ ಅಗ್ರಹಾರ ಜೈಲಿನತ್ತ ಹೋಗ್ತಾ ಇರುವಂತದ್ದು. ಈಗಾಗಲೇ ವೆಹಿಕಲ್ ಮೂವ್ ಆಗಿದೆ, ಪೊಲೀಸರ ಭದ್ರತೆಯಲ್ಲಿ ಪರಪ್ಪನ ಅಗ್ರಹಾರದತ್ತ ತೆರಳ್ತಾ ಇದ್ದಾರೆ. ಕಳೆದ 12 ದಿನಗಳಿಂದ ಕಸ್ಟಡಿಯಲ್ಲಿ ಇದ್ರು ದರ್ಶನ್ ಆ್ಯಂಡ್ ಟೀಮ್, ಆದ್ರೆ ಆ ನಂತರ ಉಳಿದ 4 ಬಿಟ್ರೆ ಉಳಿದ ಎಲ್ಲರೂ ಕೂಡ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ರು. ಈಗ 4 ಮತ್ತೆ ಇವರನ್ನು ಸೇರಿಸಿ ಎಲ್ಲಾ ಆರೋಪಿಗಳು, 17 ಮಂದಿ ಆರೋಪಿಗಳು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ. 2011ರ ದಿನಗಳೇ ಮತ್ತೆ ನೆನಪಿಗೆ ಬರ್ತಾ ಇವೆ ಅನ್ಸುತ್ತೆ ದರ್ಶನ್ಗೆ. ಅವತ್ತು ತಾನು ಏನು ಮಾಡಿದೆ, ಹೇಗೆ ಜೈಲಿಗೆ ಹೋದೆ, ಆನಂತರ ಮತ್ತೆ ಯಾವ ರೀತಿಯಾಗಿ ದರ್ಪ ತೋರಿಸಿದೆ ಪರಪ್ಪನ ಅಗ್ರಹಾರದತ್ತ ದರ್ಶನ್. ನಿಮಗೆ ದೃಶ್ಯಗಳಲ್ಲೂ ಕೂಡ ತೋರಿಸ್ತಾ ಇದೀವಿ. ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣ, ಪರಪ್ಪನ ಅಗ್ರಹಾರದತ್ತ ಜೈಲಿನತ್ತ ದರ್ಶನ್, ಎರಡನೇ ಬಾರಿಗೆ ನಟ ದರ್ಶನ್ ಜೈಲು ಪಾಲು. ಈ ಹಿಂದೆ 2011, ಈಗ 2024. 2024ರಲ್ಲಿ ಜೈಲು ಪಾಲಾದ್ರೆ ಇದು ಅಂತಿಂತಹ ಪ್ರಕರಣ ಅಲ್ಲ, ಬೇಗ ಬರಬಹುದು, ಬೇಲ್ ತಗೊಂಡು ಬರಬಹುದು ಅನ್ನುವ ಪ್ರಕರಣ ಅಲ್ಲ. ಎಷ್ಟೇ ಪಶ್ಚಾತ್ತಾಪ ಈಗ ಪಟ್ಟರು ಕೂಡ ಗೊತ್ತಿಲ್ಲ, ಪಶ್ಚಾತ್ತಾಪ ಪಡುವಂತವ್ರು ಈ ರೀತಿ ಅಂತ ಕೃತ್ಯವನ್ನ ಮಾಡ್ತಾ ಇರ್ಲಿಲ್ಲ ಅಂತ ಅನ್ಸುತ್ತೆ. ಏನೋ ಮಾಡೋದಕ್ಕೆ ಹೋಗಿ ಏನೋ ಮಾಡಿದ್ರು ಅಲ್ಲ, ಇದು ಈ ರೀತಿಯಾಗಿಯೇ ಮಾಡಬೇಕು ಅಂತ ಅನ್ಕೊಂಡು ಆ ರೀತಿಯಾದಂತಹ ಕೃತ್ಯವನ್ನ ಮಾಡಿದವರು ಇವರು.
ಅಷ್ಟರ ಮಟ್ಟಿಗೆ ಚಿತ್ರಹಿಂಸೆಯನ್ನ ಕೊಟ್ಟವರು. ಅಟ್ಲೀಸ್ಟ್ ಒಬ್ಬರಿಗಾದ್ರೂ ಅರ್ಥ ಆಗತ್ತೆ, ಇಷ್ಟೆಲ್ಲ ನಾವು ಹಿಂಸೆ ಕೊಟ್ರೆ ಆತ ಬದುಕ್ತಾನ ಅಂತ ಹೇಳಿ, ಬದುಕಲೇಬಾರ್ದು ಅನ್ನುವ ರೀತಿಯಾಗಿ ಮಾಡಿದ್ದಾರೆ ಇವರುಗಳು ಎಲ್ಲರೂ ಕೂಡ. ಆ ರೀತಿಯಾದ ಚಿತ್ರಹಿಂಸೆ ಕೊಟ್ಟು ಒಬ್ಬ ಮನುಷ್ಯನನ್ನ ಸಾಯಿಸಿ ಈಗ ಜೈಲು ಪಾಲಾದ್ರೂ ಕೂಡ ಇವರಿಗೆ ಯಾವುದೇ ಪಶ್ಚಾತ್ತಾಪ ಇರಲಿಕ್ಕೆ ಇಲ್ಲ, ಅಂತಹ ರೀತಿಯಲ್ಲಿ ಇವರು ಹಿಂಸೆಯನ್ನ ಕೊಟ್ಟಿದ್ದಾರೆ. ಈ ಒಂದು ಪ್ರಕರಣ ಇಡೀ ರಾಜ್ಯ ಮಾತ್ರ ಅಲ್ಲ, ಇಡೀ ದೇಶದಲ್ಲೇ ಸಾಕಷ್ಟು ಸಂಚಲನವನ್ನ, ಸಾಕಷ್ಟು ಚರ್ಚೆಯನ್ನ ಹುಟ್ಟು ಹಾಕಿದಂತಹ ಪ್ರಕರಣ. ಚಿತ್ರರಂಗಗಳ ಕಡೆಗೆ ಈ ರೀತಿಯಾಗಿಯೂ ಒಂದು ನಟರು ಮಾಡೋದಕ್ಕೆ ಸಾಧ್ಯನಾ, ಅವರ ಅಭಿಮಾನಿಗಳು ಅವರ ಆಪ್ತರು ಈ ರೀತಿಯಾಗಿ ಮಾಡೋದಕ್ಕೆ ಸಾಧ್ಯನಾ ಅನ್ನುವ ಪ್ರಶ್ನೆಯನ್ನ ಇಡೀ ಒಂದು ದೇಶದಲ್ಲಿ ಹುಟ್ಟು ಹಾಕಿದಂತಹ ಪ್ರಕರಣ. ಜೈಲಿಗೆ ಕರೆದೊಯ್ತಾ ಇದ್ದಾರೆ ಪೊಲೀಸರು, ನೇರ ಪ್ರಸಾರದ ದೃಶ್ಯಗಳಲ್ಲೂ ಕೂಡ ನಾವು ತೋರಿಸ್ತಾ ಇದ್ದೀವಿ. ನಾಲ್ಕು ಮಂದಿಯನ್ನ ಜೈಲಿಗೆ ಕಳುಹಿಸಲಾಗತ್ತೆ. ಪರಪ್ಪನ ಅಗ್ರಹಾರ ಮನೆ ಈಗ ಇವ್ರದು, ಅಲ್ಲೇ ಇರಬೇಕು ಇನ್ನು. ಈ ಹಿನ್ನೆಲೆಯಲ್ಲಿ ಅಲ್ಲಿಗೆ ಕರ್ಕೊಂಡು ಹೋಗಲಾಗ್ತಾ ಇದೆ. 12 ದಿನಗಳ ಕಾಲ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಂತಹ ಈ ನಾಲ್ವರು ಇನ್ನು ಮುಂದೆ ಪರಪ್ಪನ ಅಗ್ರಹಾರ, ಈಗಾಗಲೇ A1 ಪವಿತ್ರ ಗೌಡ ಸೇರಿದಂತೆ ಉಳಿದಂತಹ ಆರೋಪಿಗಳು ಕೂಡ ಪರಪ್ಪನ ಅಗ್ರಹಾರ ಜೈಲಲ್ಲಿ ಇದ್ದಾರೆ. ಒಂದಷ್ಟು ವಿಚಾರಗಳು, ಮಾಹಿತಿಗಳು ಲಭ್ಯ ಆಗ್ತಾ ಇತ್ತು, ಯಾರ್ಯಾರು ಯಾವ ರೀತಿಯಾಗಿದ್ರು, ಮೌನಕ್ಕೆ ಶರಣಾಗಿದ್ರು, ಊಟ ತಿಂದ್ರ ಬಿಟ್ರ, ತಾವು ಮಾಡಿದಂತಹ ಕೆಲಸಕ್ಕೆ ಇವರಿಗೆ ಏನು ಕೊಟ್ಟರು ಶಿಕ್ಷೆ ಕಡಿಮೆಯೇ. ಕೆಲವರು ಹೇಳ್ತಾ ಇದ್ದಾರೆ ಅಂದ್ರೆ ನ್ಯಾಯ ಸಿಗ್ಬೇಕು ಅಂತ ಹೇಳಿದ್ರೆ ಹೇಗೆ, ಯಾವ ರೀತಿಯ ನ್ಯಾಯ, ಇವರಿಗೆ ಶಿಕ್ಷೆ ಆದ್ರೆ ಆಯ್ತಾ ಅಂತ ಹೇಳಿ ಪಾಠ ಆಗ್ಬೇಕು ಇಂತಹ ಒಂದು ವಿಚಾರಗಳಲ್ಲಿ. ಇನ್ನು ಮುಂದೆ ಯಾರು ಈ ರೀತಿಯಾದ ಕೃತ್ಯ ಮಾಡಬಾರ್ದು ಅನ್ನುವಂತಹ ರೀತಿಯ ಸಂದೇಶ ಹೋಗ್ಬೇಕು, ಒಂದು ಮೆಸೇಜ್ ಸಿಗ್ಬೇಕು. ಯಾರಾದ್ರೂ ಇಂತಹ ಕೃತ್ಯ ಯೋಚನೆ ಮಾಡದೆ ಕಾನೂನನ್ನ ಕೈಗೆತ್ತಿಕೊಂಡ್ರೆ ಯಾವ ರೀತಿಯಾದಂತಹ ಒಂದು ಘಟನೆ ಆಗುತ್ತೆ, ಶಿಕ್ಷೆ ಆಗುತ್ತೆ, ಬದುಕು ಹೇಗ ಆಗತ್ತೆ, ಅವ್ರ ಜೊತೆ ಸೇರಿದವರ ಬದುಕು ಹೇಗಾಗತ್ತೆ ಅನ್ನೋದು ಈ ಪ್ರಕರಣದಿಂದ ಅರ್ಥ ಮಾಡ್ಕೊಳ್ಳುವ ಹಾಗೆ ಒಂದು ಪಾಠ ಆಗ್ಬೇಕು, ಮೆಸೇಜ್ ಸಿಗ್ಬೇಕು. ನ್ಯಾಯಾಲಯ ಜೊತೆಗೆ ನ್ಯಾಯಕ್ಕೂ ಕೂಡ ಈ ರೀತಿಯ ಗೌರವವನ್ನು ಕೊಡುವಂತಹ ಸಂದರ್ಭದಲ್ಲಿ ಹೌದು ನಮಗೆ ನ್ಯಾಯ ಸಿಗುತ್ತೆ, ಸತ್ಯಕ್ಕೆ ಯಾವತ್ತೂ ಸಾವಿಲ್ಲ ಅನ್ನೋದನ್ನು ಈ ಪ್ರಕರಣ ಮತ್ತೆ ಮತ್ತೆ ಜನರ ಮನಸ್ಸಲ್ಲಿ ಅಚ್ಚಳಿಯದೆ ಉಳಿಯುವ ಹಾಗೆ ಮಾಡುವಂತಹ ಪ್ರಕರಣ ಇದು. ಯಾವುದೋ ಒಂದು ಪ್ರಕರಣ ಪ್ರಭಾವಿ ಆತನನ್ನು ಬಿಟ್ಟರು, ಸಾಕ್ಷ್ಯನಾಶ ಮಾಡಿದ್ರು ಕೂಡ ಆತನಿಗೊತ್ತು ಸಂಬಂಧ ಇಲ್ಲ ಅನ್ನುವಂತೆ ಮಾಡಿದ್ರು ಅಂತ ಒಂದು ವೇಳೆ ಆಗಿದ್ದಿದ್ರೆ ಈ ಪ್ರಕರಣ ಮತ್ತಷ್ಟು ರೀತಿಯಲ್ಲಿ ನ್ಯಾಯಾಲಯ ಆಗಿರ್ಬೋದು, ಪೊಲೀಸರ ಕಾರ್ಯವೈಖರಿ ಆಗಿರ್ಬೋದು, ನ್ಯಾಯದ ಬಗ್ಗೆ ಅನುಮಾನಗಳು ಹುಟ್ಟುವ ಹಾಗೆ ಮಾಡ್ತಾ ಇತ್ತು. ಆದರೆ ಇಡೀ ಪ್ರಕರಣವನ್ನ ಯಾವ ರೀತಿಯಾಗಿ ಪೊಲೀಸರು ಭೇದಿಸಿದ್ರು, ಇಡೀ ಪ್ರಕರಣದಲ್ಲಿ ಯಾರ್ಯಾರ ಪಾತ್ರ ಹೇಗಿದೆ ಅನ್ನೋದನ್ನ ನೋಡಿದ್ರು, ಜೊತೆಗೆ ಸಾಕ್ಷ್ಯ ನಾಶ ಮಾಡಿರುವಂಥದ್ದು, ಕಿಡ್ನಾಪ್ನ ವಿಚಾರ, ಸಾಯಿಸಿರುವಂತಹ ವಿಚಾರ, ಹಣದ ವಿಚಾರದಿಂದ ಹಿಡಿದು ಇಲ್ಲಿ ಎಲ್ಲೆಲ್ಲಿ ಏನಾಗಿದೆ ಅವೆಲ್ಲದರ ಕುರಿತಾಗೂ ಕೂಡ ಸರಿಯಾದಂತಹ ತನಿಖೆಯನ್ನ ಮಾಡಿದಂತಹ ಪೊಲೀಸರು, ಆತ ಯಾರೇ ಪ್ರಭಾವಿಯಾಗಿರ್ಲಿ, ಎಷ್ಟೇ ಒತ್ತಡವನ್ನ ಹಾಕಿಸ್ಲಿ, ಯಾರ ಇನ್ಫ್ಲೂಯೆನ್ಸ್ ಅನ್ನ ಪಡೆದು ಏನೇ ಮಾಡಿಸಿದ್ರು ಕೂಡ ಇದಕ್ಕೂ ನಮಗೂ ಸಂಬಂಧ ಇಲ್ಲ. ಆತ ಪ್ರಭಾವಿಯಾಗಿದ್ರೆ, ಸೆಲೆಬ್ರಿಟಿ ಆಗಿದ್ರೆ ಆತ, ಆದ್ರೆ ಮಾಡಿದ ಕೃತ್ಯ ಎಂಥದ್ದು. ಈಗಾಗಲೇ ಪರಪ್ಪನ ಅಗ್ರಹಾರದತ್ತ ದರ್ಶನ್ ಅಂಡ್ ಟೀಮ್ ಇದರ ಬಗ್ಗೆ ಇನ್ನಷ್ಟು ನೇರ ಪ್ರಸಾರದ ದೃಶ್ಯಗಳ ಜೊತೆಗೆ ಮಾಹಿತಿಯನ್ನ ಕೊಡ್ತೀವಿ ಬ್ರೇಕ್ ಆದ್ಮೇಲೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.